ನನಗೆ ರೈತನಾಗಿ ಉಳ್ಕೊಂಡಿದ್ದಕ್ಕೆ ಅವತ್ತ ಬೇಜಾರಾಗಿತ್ತು. ನಾನು ಕೂಡ ನನ್ನ ತಮ್ಮನಂಗೆ ಓದಲಿಲ್ವಲ್ಲ ಅಂತ. ಆದರೆ ಇವತ್ತು ಏನು ನಮ್ಮ ಸಿದ್ದುವಳಸು ನಮ್ಮ ತಂದೆಯವ್ರು ಹಾಕಿದ ಪ್ಲ್ಯಾಂಟ್ನಿಂದ ನಮಗೆ ಒಳ್ಳೆ ಇಮೇಜ್ ಇದೆ. ನನಗೆ ರೈತನಾಗಿ ಉಳ್ಕೊಂಡಿದ್ದೇ ಭಾಳ ಚಂದ ಅಂತ ಅನ್ನಿಸ್ತಾ ಇದೆ. ತುಂಬ ಇದರಿಂದ ನಮಗೆ ತುಂಬ ಹೆಸರು ಬರ್ತಾಯಿದೆ. ಈ ಹಲಸಿನ ಹಣ್ಣಿನ ಹೆಸರು ಸಿದ್ದು. ಈ ಹಣ್ಣಿಗೆ ಪರಮೇಶ್ವರ ತಂದೆಯಾದ ಸಿದ್ದಪ್ಪನವರ ಹೆಸರು ಇಡಲಾಗಿದೆ. ಸಿದ್ದು ಹಲಸಿನಿಂದ ತುಮಕೂರಿನ ಸೀಗೇಹಳ್ಳಿ ಗ್ರಾಮದಲ್ಲಿರುವ ಪರಮೇಶ್ವರ ಕುಟುಂಬಕ್ಕೆ ಅದೃಷ್ಟವೇ ಬಂದಂತಾಗಿದೆ. 2017 ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಈ ಹಲಸಿನ ಹಣ್ಣಿನಲ್ಲಿರುವ ವಿಶೇಷತೆಯನ್ನು ಕಂಡುಹಿಡಿದಿದ್ದರು. ಇದು ತಾಮ್ರ ಕಡು ಬಣ್ಣದ ಒಂದು ಕೆಂಪು ಬಣ್ಣದಿಂದ ಕೂಡಿದ್ದು ತುಂಬ ರುಚಿಕರವಾಗಿ ಭಾಳ ಸ್ವಾದಿಷ್ಟವಾದಂಥ ಒಂದು ಹಲಸಾಗಿತ್ತು. ಇದನ್ನು ಒಂದ್ಸಲ ಯಾರಾದರೂ ಟೇಸ್ಟ್ ಮಾಡಿದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸೋದು. ತುಂಬ ಕಮ್ಮಿ ಪ್ರಮಾಣದಂಥ ಅಸಿಡಿಟಿ ಇದೆ, ರಿಚ್ ಕೆರೋಟಿನಾಯ್ಡ್ ಇದೆ, ಲೈಕೋಪಿನ್ ಕಂಟೆಂಟ್ ಇದೆ. ಬಿಸ್ಕೆಟ್ ಕಡಿದ್ರೆ ಯಾವ ರೀತಿ ಕಟ್ಟಾಗುತ್ತೋ ಬೈಟು ಆ ಟೈಪು ನಮ್ಮದು ಒಂದು ಹಳಸಿನ ಒಂದು ತೊಳೆ ಕಟ್ಟಾಗುತ್ತೆ. ಈಗ ಪರಮೇಶ್ ಮತ್ತು ಸಂಸ್ಥೆಯು 35 ತಾಯಿ ಮರದಿಂದ ಕಸಿ ಮಾಡಿ ಹೊಸ ಸಸಿಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಅವ್ರ ಜೊತೆ 3 ಕಾಂಟ್ರಾಕ್ಟ್ ಇದೆ. ಸೊ ನಮ್ಮ ಚಿಗ್ರು ತಗೊಂಡೋಗಿ ಅವರು ICRNR ಗಿಡ ಮಾಡ್ತಾಯಿದ್ದಾರೆ. ಆ ಗಿಡ 150 ಸೇಲ್ ಮಾಡ್ತಾರೆ, ಅದ್ರ 110 ರಾಯಲ್ಟಿ ನಮಗೆ, 40 ಸಂಸ್ಥೆಗೆ. ಸೊ 75 ಫಾರ್ಮರ್ಸು, 25 ಇನ್ಸ್ಟಿಟ್ಯೂಟಿಗೆ ಕೊಡ್ತಾಯಿದ್ದಾರೆ. 2018 ಸಿದ್ದು ಹಳಸು ನರ್ಸರಿ ನಾವು ಕೂಡ ಸ್ಟಾರ್ಟ್ ಮಾಡಿ 4,000 ಗಿಡ ನಾವು ಕಸಿ ಗಿಡ ಒಂದು ಪಾಸ್ ಮಾಡಿ ಸೇಲ್ ಮಾಡಿದ್ದೀವಿ. ನಮ್ಮದೆಲ್ಲ ಖರ್ಚು ಹೋಗ್ತಾ 10 ಒಂದು ಮೊತ್ತ ನಮಗೂ ಕೂಡ ಬಂದಿದೆ. ನಮ್ಮದು ಒಂದು 25 ತೋಟ ಇದೆ. ಸೊ 25 ತೋಟದಿಂದಲೂ ಕೂಡ 10 ಉಳಿಸೋದು ತುಂಬ ಕಷ್ಟ. ಸೊ ನಮಗೆ ಇದು ಒಂದು ನರ್ಸರಿಯಿಂದಲೇ ಈ ಸಿದ್ದು ಹಳಸು ಚಿಗ್ರಿಂದ ಏನು ಗಿಡ ಸಪ್ಲೈ ಮಾಡ್ತಾಯಿದ್ದೀವಿ. 10 ಇದೆ, 10 ಬಂದಿದೆ. 2019 ಸಾಲಿನಲ್ಲಿ 20,000 ಒಂದು ಗಿಡ ಬುಕ್ಕಿಂಗ್ ಆಗಿದೆ. 2018 8,000 ಗಿಡ ಸೇಲ್ ಮಾಡಿದ್ದೀವಿ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಡೆಲ್ಲಿ ರೈತರು ಪ್ಲಾಂಟರ್ಸ್ಗಳು ಕೂಡ ಈ ಒಂದು ಸಿದ್ದು ಹಳಸಿನ ಒಂದು ತಳಿಯ ವೀಕ್ಷಣೆಗೆ ಬೇರೆ ಬೇರೆ ಕಡೆಯಿಂದ ಬರ್ತಾಯಿದ್ದಾರೆ. ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡ್ತಾ ಇರೋದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಕಾರಣ ಅಂದರೆ ಏನು ಕಾಣ್ತಾ ಇದೆಯೋ ನನ್ನ ಹಿಂದೆ ಇದು ಒಂದೇ ಮದರ್ ಪ್ಲಾಂಟ್ ಇರೋದು. ಗಿಡದ ಒಂದು ಭದ್ರತೆಗೆ ನಾವು ಸೋಲಾರ್ ಲೈಟ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. CC ಕ್ಯಾಮ್ರಾ ಮಾನಿಟ್ರು ಆಮೇಲೆ ಬೇರೆ ಸೆಕ್ಯೂರಿಟಿ ಏಜೆನ್ಸಿಯಿಂದ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. 30 ಆಚೆಯೊಳಗೆ ನಮ್ಮದು ಹಲಸಿನ ಗಿಡ ಯಾವುದೂ ಇರಲಿಲ್ಲ. ನೆರೆಹೊರೆಯವ್ರು ಯಾರಾದರೂ ಕೊಟ್ಟರೆ 2 ಹಣ್ಣು ತಿಂತಾಯಿದ್ವಿ. ಇದು ಅಷ್ಟು ಟೇಸ್ಟ್ ಕಂಡಾಗ ನಾನು ಆ ಬೀಜ ತಗೊಂಡೋಗಿ ಅಲ್ಲಿ ಉಣಿ ಮರ ಮಾಡಿ ಈಗ ಕೆಲವು ಜನಕ್ಕೆ ನಮ್ಮ ಸಂಬಂಧಪಟ್ಟವರು, ನಮ್ಮ ಡಾಕ್ಟ್ರುಗಳು, ಮಠಾಧೀಶರು ನಾವು ಒಂದು ಪ್ರೀತಿ ವಿಶ್ವಾಸಕ್ಕೂ ಕೊಡ್ತೀವಿ. ಪರಿಸ್ಥಿತಿ ಹೇಗಿದೆ ಅಂದರೆ ರೈತನಿಗೆ ತಾನು ಬೆಳೆದಂಥ ಯಾವುದೇ ಒಂದು ಬೆಳೆಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಬೆಲೆ ಸಿಗದೆ ಅವನ ಒಂದು ಜೀವನ ಪರಿಸ್ಥಿತಿ ತುಂಬ ಕಷ್ಟ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಉತ್ಕೃಷ್ಟವಾದಂಥ ಒಳ್ಳೆಯ ವೆರೈಟಿನ ಒಂದು ಗುರುತಿಸಿ ಅದೊಂದು ಡೆವಲಪ್ ಮಾಡಿ ನಮಗೂ ಕೂಡ ಒಂದು ಸಂಸ್ಥೆ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮಗೂ ಕೂಡ ಭಾಳ ಎಕನಾಮಿಕಲಿ ಒಳ್ಳೆ ಸ್ಟೇಟಸ್ ಇದೆ. ICR ಹೆಸರುಘಟ್ಟ ಡಾಕ್ಟರ್ MR ದಿನೇಶ್ ಹಾಗೂ ICRನ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಜಿ ಕರುಣಾಕರನ್ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದೇನು ನಾವು ಬರುತ್ತೆ ಅಂತ ಆರೈಸ್ಕೊಂಡಿರಲಿಲ್ಲ, ಅದಾಗಿ ಅದು ಬಂದಿದೆ. ಏ ಇದಕ್ಕಿಂತಲೂ ಮರಕ್ಕಿಂತ ಮರ ದೊಡ್ಡದೈತೆ ಅಂತ ತಿಳ್ಕೊಂಡಿದ್ವಿ ಹೊರತು ಇದಕ್ಕಿಂತ ರುಚಿ ಇನ್ನೂ ಇರಬಹುದೇನೋ, ಆದರೆ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.